आहारोत्सव योग प्रकृति चिकित्सा शिबिर उचित आयुर्वेद चिकित्सा शिबिरवु तलपाड़िया शारदा योग प्रकृति चिकित्सा आस्पत्रे पुत्तूरिन श्री सरस्वती चारिटेबल ट्रस्ट सहयोग नगर कोडियल बैलनल्लिरुव शारदा विद्यालय जनवरी 20 नडेयलिदे। ಈ ಬಗ್ಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಾರದಾ ಸಮೂಹ ವಿದ್ಯಾ ಸಂಸ್ಥೆಗಳ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ ಅವರ ಜನರು ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ ಅಭ್ಯಾಸ ಮತ್ತು ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನು ನಾವು ಉಪಯೋಗ ಮಾಡಬೇಕು ಇದರಿಂದ ಆಗುವಂತಹ ಲಾಭಗಳ ಜೊತೆಗೆ ನಮ್ಮ ಭಾರತೀಯ ಆಹಾರವನ್ನು ಸೇವಿಸುವ ದೃಷ್ಟಿಯಲ್ಲಿ ಸಾವಯವ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುವ ವ್ಯವಸ್ಥೆ ಹಾಗೂ ಉಚಿತ ಆಯುರ್ವೇದ ಚಿಕಿತ್ಸೆಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಅಂತರ ಜನರಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸುವ ದೃಷ್ಟಿಯಿಂದ ನಮ್ಮ ಸಂಸ್ಥೆ आहारोत्सव योग प्रकृति शिविर इपत् तारीख ऐर्पड़े अदर ऐन कार्यक्रम मुदे वैद्याधिकारी हेतर नम संस्थे मुख्य उद्देश्य ऐन जन आरोग्य के पूरक आहार आहाराभ्यास प्रकृतियल वस्तु ना उपयोगमुद्र आगुं लाभ ऐन अदर जो ನಮ್ಮ ಭಾರತೀಯ ಏನಿ ಆಹಾರವನ್ನ ಸೇವಿಸುವಂತ ದೃಷ್ಟಿಯಲ್ಲಿ ಸಾವಯವ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡತಕ್ಕಂತ ವ್ಯವಸ್ಥೆ ಅದೇ ರೀತಿಯಲ್ಲಿ ಉಚಿತ ಆಯುರ್ವೇದ ಚಿಕಿತ್ಸೆ ಒಂದು ಶಿಬಿರವನ್ನು ಕೂಡ ಒಟ್ಟಿಗೆ ಏರ್ಪಡಿಸಿದ್ದೇವೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಈ ಶಿಬಿರ ನಡೆಯುತ್ತದೆ ಅನಂತರ ಡಾಕ್ಟರ್ ರಾಜೇಶ್ ಪಾದಿಕಲ್ ಅವರು ಮಾತನಾಡಿ ಪ್ರಖ್ಯಾತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದ ಉಡುಪಿಯ ಡಾಕ್ಟರ್ ಮೊಹಮ್ಮದ್ ರಫೀಕ್ ಅವರಿಂದ ನಿತ್ಯ ಜೀವನದಲ್ಲಿ ಆಹಾರ ಯೋಗ ಚಿಕಿತ್ಸೆಯ ಮಹತ್ವ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಅಂತರ ತಾರೀಕು ಬೆಳಿಗ್ಗೆ ಸುಮಾರು 10 ಗಂಟೆಗೆ ಆಹಾರೋತ್ಸವ ಯೋಗ ಪ್ರಕೃತಿ ಚಿಕಿತ್ಸಾ ಶಿಬಿರ ಹಾಗೂ ಉಚಿತ ಆಯುರ್ವೇದ ಶಿಬಿರವನ್ನು ನಾವು ಉದ್ಘಾಟಿಸಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಬೆಳಗಿನ ಹೊತ್ತು ಮೊದಲಿಗೆ ಉದ್ಘಾಟನೆ ಆದ ನಂತರ आहार जीवन क्रम महत्व योग प्रकृति चिकित्से बे प्रख्यात योग प्रकृति चिकित्सा वैद्यर डॉक्टर मोहम्मद रफीक उपन्यास सुमार 40 निमिष मत आवत्तिन आहारोत्सव नावेने अल तैयार अदन हेगे अदर विवरवन्नु वैद्यर अब सुमार बेगे 10 गंटे शुरू आदरे सायंकाल 5 गंटे वरेगे प्रोग्राम ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕಂತ ಮಹತ್ವದ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡುತ್ತಾ ಇರುವಂತದ್ದು ಯೋಗ ಅಂದ್ರೆ ಏನು ಯೋಗ ಚಿಕಿತ್ಸೆ ಅಂದ್ರೆ ಏನು ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಅದರಲ್ಲಿ ಏನೆಲ್ಲ ಬರುತ್ತೆ ಅಲ್ಲಿ ಬಂದವರಿಗೆಲ್ಲ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಕೂಡ ಕನ್ಸಲ್ಟೇಷನ್ ಕೊಡ್ತೇವೆ ವೈದ್ಯಾಧಿಕಾರಿ ಡಾಕ್ಟರ್ ರವಿ ಗಣೇಶ್ ಅವರು ಮಾತನಾಡಿ ಆಹಾರ ಮತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರದಲ್ಲಿ ಆಯುರ್ವೇದ ಚಿಕಿತ್ಸಾ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಉಚಿತವಾಗಿ ಔಷಧಿಯನ್ನು ನೀಡುತ್ತೇವೆ ಈ ಕಾರ್ಯಕ್ರಮವನ್ನು ಎಸ್‌ಎಂ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿ ಶ್ರೀನಿವಾಸ ಆಚಾರ್ಯ ಅವರು ಉದ್ಘಾಟಿಸಲಿದ್ದಾರೆ ಪುತ್ತೂರಿನ ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಎಸ್‌ಆರ್ ಸತೀಶ್ ಚಂದ್ರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ कार्यक्रम अध्यक्षतेयन्न शारदा समूह विद्या संस्थे अध्यक्ष प्रोफेसर एम बी पुराणिक वहिसलिदारे एंदु हेळिदरु इवत्तु जनरु आयुर्वेद चिकित्सेय अत मुख माड्ता इद्दारे हलवु परिहारगळन्नु आयुर्वेददिंद कंडुकोळ्ळुत्ता इद्दारे हागागि आयुर्वेददल्लि हलवु ರೋಗಗಳಿಗೆ ಗುಣಮಾಡಲಾಗದಂತಹ ರೋಗಗಳಿಗೆ ದೀರ್ಘಕಾಲಿಕ ರೋಗಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಅನ್ನುವಂತದ್ದು ಜನರಿಗೆ ಗೊತ್ತಾಗಿದೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕಡೆಗೆ ಜನರು ಮುಖ ಮಾಡಿದ್ದಾರೆ ಹಾಗಿರುವಾಗ ಆ ಒಂದು ಈ ಆಹಾರೋತ್ಸವ ಮತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರದೊಂದಿಗೆ ನಾವು ಒಂದು ಆಯುರ್ವೇದ ಚಿಕಿತ್ಸಾ ಶಿಬಿರವನ್ನು ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಾವು ಉಚಿತವಾಗಿ ಔಷಧವನ್ನು ಕೊಡುವಂತದ್ದು ಮತ್ತು ರೋಗಿಗಳಿಗೆ ಬೇಕಾದಂತ ಆಹಾರ ಪಥ್ಯಕ್ರಮಗಳನ್ನು ಹೇಳುವಂತದ್ದು ಅವರಿಗೆ ಮುಂದಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಅತಿ ಅವರು ಬಡವರಾಗಿದ್ದಲ್ಲಿ ಅವರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಚಿಕಿತ್ಸೆ ಮಾಡುವಂತ ಒಂದು ಲಭ್ಯವನ್ನು ನಾವು ಆ ದಿನ ಕೊಡಲಿಕ್ಕಿದ್ದೆ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಿಪಿನ್ ಚಂದ್ರ ಧನ್ಪಾಲ್ ಕಟೇಲ್ ಉಪಸ್ಥಿತರಿದ್ದರು ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು